ಮಹಿಳೆಯರಿಗೆ ಎಷ್ಟು ಚೆನ್ನಾಗಿ ಪ್ರೋತ್ಸಾಹ ಕೊಡ್ತೀಯ ನೀನು, ಒಂದು ಮಹಿಳೆಯರಿಗೆ ನೀನು ಮಾದರಿ ಆಗಿದೆಯಾ ನಮಗೆಲ್ಲ ಅಂದ್ರೆ ನನ್ನ ಸಪೋರ್ಟ್ ನಮಗೆ ನಿನ್ನಿಂದ ನಮಗೊಂದು ಧೈರ್ಯ. ಮಹಿಳಾ ಚಾಲಕಿ ಯಾರು ಬಸ್ ಓಡಿಸಲ್ಲ ಅಂದ್ರೆ ಪ್ರೇಮ, ಇವರೊಬ್ಬರೇ ಓಡಿಸ್ತಾರೆ ಬಿ ಎಂ ಟಿಸಿಯಾಗ, ಅವ್ರ ಹೆಸರು ಪ್ರೇಮ ಅಂತ ಎಲ್ಲ ಕಡೆನೂ ಗೊತ್ತರಿ. ಅಂದ್ರೆ ಇವಾಗ ಕಾಲ್ ಮಾಡಿದ್ರೆ ಚಾಲಕ ನೀರಾಕ ಮಹಿಳೆಯರೇ ಬನ್ನಿ ಅಂತ ಹೇಳ್ತಾರೆ, ಅಂದ್ರೆ ಮಹಿಳೆಯರಿಗೆ ಯಾಕೋ ಪಾಪ ಧೈರ್ಯ ಬಂದಿಲ್ಲ, ಹೆಂಗ ಅವರು ಮಹಿಳೆಯರು ಬಂದಿಲ್ಲ ಅಂದ್ರೆ ಕಂಡಕ್ಟರ್ ಅಷ್ಟೇ ಬಂದಾರೆ, ಡ್ರೈವರ್ ಯಾರು ಬಂದಿಲ್ಲ, ನಂದೊಂದೇ ಸೆಲೆಕ್ಷನ್ ಆಗಿರೋದು. ಇಡೀ ಕರ್ನಾಟಕದ ಫಸ್ಟ್ ಬಿ ಎಂ ಟಿ ಸಿ ಮಹಿಳೆ ಚಾಲಕಿ ನಾನು ಪ್ರೇಮ. ನಾನು ಅವಳಿಗೆ ಈಗ 171 ಮಾಡಾಕತ್ತೇನಲ್ರಿ, ತುಂಬ ಪರಿಚಯ ಕೋರಮಂಗಲ ಮೆಜೆಸ್ಟಿಕ್ ಮಾಡ್ತೇನಲ್ರಿ, ಅವ್ರು ನಾನು ನೋಡಿರೋ ಸಾಕ್ರಿ ಪ್ರೇಮನ ಗಡಿ ಪಾತ್ ಎಲ್ಲರೂ ನನಗೆ ಹತ್ಕೋತಾರೆ, ಆಮೇಲೆ ಚಾಕ್ಲೇಟ್ ಕೊಡ್ತಾರೆ, ಏನಾರ ಸ್ವೀಟ್ ರೀ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದ್ರೀ, ಸಿಯಬ್ ರೀ ಒಟ್ಟು ನಾನು ಬಿಟ್ಟು ಏನೂ ತಿನ್ನಲ್ಲ. ಅವ್ರು ಏನಾರು ತಿಂತಾ ಇದ್ರು ಅವ್ರ ಮಕ್ಕಳ ಕೈಯಾಗ ಮಕ್ಕಳಿಗೆ ಚಾಕ್ಲೇಟ್ ತಂದಿರ್ತಾರೆ ಪಾಪರೆ. ಸಾರ್ವಜನಿಕರು ಹಂಗೆ ರೀ ಪಪ್ಪ, ಏ ಲೇಡೀಸ್ ಓಡಿಸಕ್ರೆ ಮೇಡಮ್ ಅವ್ರ ನಮಸ್ಕಾರ ಅಂತೇಳಿ ಇದು ಹಬ್ಬ ತೋರಿಸ್ಕೇಸಿಂದ ಹೋಗು ಹೋಗು ಅಂತೇಳಿ ನನಗೆ ಕಳಿಸ್ಬಿಡ್ತಾರೆ. ಮೇಡಮ್ ಅವ್ರೆ ನನಗೂ ಕಲಿಸ್ಕೊಡ್ರಿ, ನನಗೂ ಕಲಿಸ್ಕೊಡ್ರಿ, ನಾನು ಡ್ರೈವಿಂಗ್ ಬರ್ತೀನಿ ಅಂತಂದ್ರೆ ನಾನೇನು ಹೇಳಿದ್ರಿ ಈಗ ನಮ್ಮ ಸಂಸ್ಥೆಯಾದವರು ನನ್ನ ಅಂದ್ರೆ ತರಬೇತಿ ಮಾಸ್ಟರ್ನಾಗಿ ಆಯ್ಕೆ ಮಾಡ್ಬೇಕ್ರಿ, ಹೌದಮ್ಮ ನೀನು ಕಲಿಸ್ಕೊಡು ಹೇಳ್ಕೊಡು ಅಂತ ತರಬೇತಿ ಮಾಸ್ಟರ್ನಾಗಿ ಆಯ್ಕೆ ಮಾಡಿದ್ರೆ ನಾನು ಕಲಿಸಕ್ಕೆ ಅಲ್ಲ ಇರ್ತೈತ್ರಿ.